ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಪ್ರಥಮ ಪಿ ಯು ಸಿ ಕನ್ನಡ ವಿಷಯದ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರುತ್ತಾ, ವಿದ್ಯಾರ್ಥಿಗಳೇ, ನಾವು ಹೋದ ಅವಧಿಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ಬರತಕ್ಕಂತಹ ಬೋಳೆಶಂಕರ ಎಂಬ ನಾಟಕವನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಆ ಒಂದು ಅವಧಿಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರ ಒಂದು ಕಿರು ಪರಿಚಯ, ಅವರ ಒಂದು ಸಾಹಿತ್ಯಿಕ ಕೊಡುಗೆಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ಅಷ್ಟೇ ಅಲ್ಲದೆ ಈ ಬೋಳೆಶಂಕರ ನಾಟಕದಲ್ಲಿ ಬರ್ತಕ್ಕಂತಹ ಪಾತ್ರಗಳ ವಿವರವನ್ನು ನೋಡಿದ್ವಿ, ಮತ್ತು ಈ ಒಂದು ಪಾಠದ ಒಂದು ಉದ್ದೇಶ, ನಾಟಕದ ಒಂದು ಉದ್ದೇಶ ಅಂದರೆ ಇವತ್ತು ನಗರೀಕರಣದಿಂದ ನಮ್ಮ ನಾಡಿನ ಮೂಲ ಸಂಸ್ಕೃತಿಯ ನೆಲೆ ಕಳೆದುಕೊಳ್ತಾ ಇದೆ. ಇದರಿಂದ ಗ್ರಾಮೀಣ ಬದುಕು ಅಂತಕ್ಕಂಥದ್ದು ಅಸ್ಥಿರವಾಗಿದೆ. ಅಂದರೆ ಗ್ರಾಮೀಣ ಜನರು ಒಂದು ಸಂಸ್ಕೃತಿಯನ್ನು ರೂಢಿಸಿಕೊಂಡವರು, ಆಚಾರ ವಿಚಾರ ಪದ್ಧತಿಗಳಿಂದ ಕೂಡಿರ್ತಕ್ಕಂಥವರು, ಅಷ್ಟೇ ಅಲ್ಲದೆ ಶ್ರಮಜೀವಿಗಳು. ಆದರೆ ಇವತ್ತು ನಗರೀಕರಣದಿಂದ ಆ ಶ್ರಮ ಜೀವನಕ್ಕೆ ಬೆಲೆ ಇಲ್ಲ. ಆ ನಗರೀಕರಣದಿಂದಾಗಿ ನಗರದಲ್ಲಿ ವಾಸತಕ್ಕಂಥ ಜನರು ದುರಾಸೆ ದೌರ್ಜನ್ಯದ ಸ್ವಾರ್ಥಿಗಳ ತಾಣಗಳಾಗಿ ಇವತ್ತು ನಗರಗಳು ಮೈದಾಳುತ್ತಿವೆ. ಇದರಿಂದ ಮೂಲ ಸಂಸ್ಕೃತಿ ಅಂತಕ್ಕಂಥದ್ದ ಹೋಗ್ತಾ ಇದೆ. ಅಷ್ಟೇ ಅಧಿಕಾರಕ್ಕಾಗಿ ಆತರಿತ ಬದುಕಿನ ಆಕರ್ಷಣೆಗಳಿಗೆ ಒಳಗಾಗಿರುವ ಇಂದಿನ ಜನತೆ ಪರಂಪರೆ ಮೌಲ್ಯಗಳನ್ನು ಕಡೆಗಣಿಸ್ತಾ ಇದೆ. ಅದರಿಂದ ಈ ಒಂದು ಅಧಿಕಾರ ವಿಮುಖತೆ, ಶ್ರಮಜೀವನ, ಸರಳ ಬದುಕನ್ನೇ ಮೌಲ್ಯವನ್ನಾಗಿಸಿ ಹಸಿರೇ ಉಸಿರು ಎಂಬುದನ್ನು ತಿಳಿಸುವುದರಲ್ಲಿ ಈ ಒಂದು ನಾಟಕ ಯಶಸ್ವಿಯಾಗಿದೆ ಅಂತ ಹೇಳಬಹುದು. ಈ ಒಂದು ನಾಟಕದಲ್ಲಿ ಬರ್ತಕ್ಕಂಥ ಆ ಬೋಳೆಶಂಕರ, ಆತ ಗ್ರಾಮೀಣ ಸಂಸ್ಕೃತಿಯ ಒಬ್ಬ ಪ್ರತಿನಿಧಿಯಾಗಿ ಒಂದು ಹೊಸ ಬದುಕಿನ ಕನಸನ್ನು ಕಂಡವನು. ರಾಜನಾಗಲಿ ಮಂತ್ರಿಯಾಗಲಿ ದುಡಿದೇ ತಿನ್ನಬೇಕು ಹೊರತು ಸೋಮಾರಿಗಳಾಗಲು. ಇವತ್ತು ಅಧಿಕಾರದಲ್ಲಿರ್ತಕ್ಕಂತಹ ಜನರು ಶ್ರಮ ಜೀವನವಿಲ್ಲದೆ ವಿಲಾಸ ಜೀವನದ ಮೂಲಕವಾಗಿ ಬಡವರನ್ನು ಹಿಂಸಿಸಿ, ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಶ್ರಮವಿಲ್ಲದೆ ಹಣ ಗಳಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಈ ಬೋಳೆಶಂಕರ ರಾಜನಾಗಲಿ ಮಂತ್ರಿಯಾಗಲಿ ಅವರೂ ಸಹಿತ ದುಡಿಬೇಕು ಹೊರತು ಸೋಮಾರಿಗಳಾಗಬಾರ್ದು. ಇನ್ನು ರಾಜ್ಯದಲ್ಲಿ ಸೈನ್ಯ ಇರಬಾರ್ದು, ತೆರಿಗೆಗಳಿರಬಾರ್ದು, ನಾಣ್ಯಗಳಿರಬಾರ್ದು, ರಾಜ ರಾಣಿ ಎಲ್ಲರೂ ದುಡಿದು ತಿನ್ನಬೇಕಂತಕ್ಕಂಥದ್ದು ಆತನ ಒಂದು ತತ್ವ ಸಿದ್ಧಾಂತ ಅಂತ ಹೇಳಬಹುದು. ಅಂತ ಬೋಳೆಶಂಕರನಿಗೆ ನಗರವೆಂಬುದು ಕೊಳೆ ಚರಂಡಿಯ ಕೊಚ್ಚೆ ನೀರಿನ ನಕ್ಷತ್ರವಿಲ್ಲದ ಬೆಳಕಿಲ್ಲದ ಸೀಮೆಯಾಗಿದೆ. ಆ ನಗರ ಜೀವನ ಅಂತಕ್ಕಂಥದ್ದು ಮೇಲಿನ ಹೊಗೆಯಿಂದ ತುಂಬಿದ ಆಕಾಶ, ಸೈರೆನ್ನಿನ ದನಿ, ಇವುಗಳಿಂದ ಆತ್ಮವಿಲ್ಲದ ಸಿಟಿಯಾಗಿದೆ ಅಂತ ಹೇಳ್ತಾನೆ. ಅಂದರೆ ನಗರ ಜೀವನಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಜೀವನ ಎಲ್ಲಿಪ್ಪ ಅಂದ್ರೆ ನಮಗೆ ಗ್ರಾಮದಲ್ಲಿ ಕಂಡು ಬರ್ತಾರೆ. ಇಲ್ಲಿ ಗ್ರಾಮೀಣ ಸಂಸ್ಕೃತಿಯ ಒಬ್ಬ ಪ್ರತಿನಿಧಿ ಅಂದರೆ ಇವತ್ತು ಆರೋಗ್ಯಯುತವಾಗಿರ್ತಕ್ಕಂಥ ಮನುಷ್ಯರು, ಒಂದು ಸ್ವಚ್ಛಂದವಾದ ಪರಿಸರ ನಮಗೆ ಎಲ್ಲಿ ಸಿಗ್ತಾ ಇದೆ ಅಂದರೆ ಗ್ರಾಮ ಜೀವನದಲ್ಲಿ, ಗ್ರಾಮೀಣರ ಬದುಕಿನಲ್ಲಿ. ನಗರ ಪ್ರದೇಶಗಳಲ್ಲಿ ದುರಾಶೆಗಳಿಂದ ಕೂಡಿರ್ತಕ್ಕಂಥ ದೌರ್ಜನ್ಯದಿಂದ ಕೂಡಿರ್ತಕ್ಕಂಥ ಜನಕ್ಕೆ ಬಂದರೆ ನಮ್ಮ ಮೂಲ ಸಂಸ್ಕೃತಿ
ನಮ್ಮ ಪರಂಪರೆ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದೆ? ನಗರ ಈಗ ಸದ್ಯ ನಡೆಯುತ್ತಿರುವ ಕಥೆಯಲ್ಲ, ಮುಂದೆ ನಡಿಬೇಕಾದ್ದು ಹೇಳಲಾಗ್ತದೆ. ಹೊಸ ಕತೆ ಅಂದರೆ ಹಿಂದೆ ಆಗಿರ್ತಕ್ಕಂಥ ಯಾರೋ ಹೇಳಿರ್ತಕ್ಕಂಥ ಕಥೆಯನ್ನು ನೀವೇ ಹೇಳಬೇಡಿ, ಈಗ ನಡೀತಾ ಇರತಕ್ಕಂಥ ಕತೆ ಹೇಳಬೇಡಿ, ಇನ್ನು ಮುಂದೆ ಹೀಗೆ ಆಗುತ್ತೆ ನಡಿಬೇಕದ್ದು ಹೇಳಲ್ಲ ಕೊಡಂಗಿ ಅನ್ನಿ ಅಂತೀವಪ್ಪ ಅಂತಂದರೆ ಹೊಸ ಕಥೆಯನ್ನು ನೀವೇ ಕಟ್ಟಿ ಮುಂದೆ ಆಗ್ತಕ್ಕಂಥ ವಿಷಯದ ಕುರಿತಾಗಿ ಹೇಳಿ ಅಂತೇನಪ್ಪ ಅಂದರೆ ಕೋಡಿಂಗಿ ಭಾವದಕ್ಕೆ ಅವು ಭಾವದ ಹೇಳಲ್ಲ ಕೊಡಂಗಿ. ಹೌದಾ? ಅಂಥ ಕತೆ ನಿಮಗೆ ಹೇಳಬೇಕಾ? ಹಿಂದೆ ಯಾರು ಹೇಳಿರಬಾರ್ದು, ಈಗ ನಡೀತಿರಬಾರ್ದು, ಮುಂದೆ ನಡಿಬೇಕಾಗಿರ್ತಕ್ಕಂಥದ್ದನ್ನು ಕಥೆಯನ್ನು ನಾ ಹೇಳಲಾಗ್ತದೆ ಅಕೋಡಿಂಗಿ ಹೇಳಿ ಸ್ವಾಮಿ ಅಂತ ಕಥೆಯನ್ನು ಹೇಳುವುದಾದರೆ ಹೇಳಿ ಸ್ವಾಮಿ ಅಂತೇನಪ್ಪ ಅಂದರೆ ಕೋಡಿಂಗಿ ಅಲ್ಲಿ ಭಾಗವತ ಹಾಗಿದ್ದರೆ ಕೇಳಯ್ಯ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಅಲ್ಲಿ ಆ ಒಂದು ಕೊಡಂಗಿ ಕಥೆಯನ್ನು ಹೇಳಿ ಅಂದಾಗ ಆ ಭಾಗವತ ಹಾಗಿದ್ದರೆ ಕೇಳಯ್ಯ ಒಂದಾನೊಂದು ಕಾಲದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಒಂದಾನೊಂದು ಯಾವುದೋ ಒಂದು ಊರು ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು ಯಾವುದೋ ಒಂದು ಊರು ಅದಕ್ಕೆ ಹೆಸರಿಲ್ಲ. ಕತೆ ಹೇಳಬೇಕಾದ್ರೆ ನಾವು ಕಾಲ್ಪನಿಕವಾಗಿರ್ತಕ್ಕಂಥ ಹೆಸರನ್ನು ಅದಕ್ಕೆ ಇಟ್ಕೋತೀವಿ. ಆದರೆ ಇಲ್ಲಿ ಆ ಭಾಗವತರು ಹೇಳ್ತಾರೆ ಯಾವುದೋ ಒಂದು ಕಾಲ ಆ ಯಾವುದೋ ಒಂದು ಊರು ಅಂದಾಗ ಆ ಕೋಡಂಗಿ ಹೇಳ್ತದೆ ಭಾಗವತರಿಗೆ ಒಂದಾನೊಂದೂರು ಅಂದರೆ ನಮ್ಮೂರು ಆದಿತು. ಅಲ್ಲ, ನೀವು ಹೆಸರು ಹೇಳ್ತಾ ಇಲ್ಲ ಭಾಗವತರೆ, ಯಾವುದೋ ಒಂದು ಊರು ಅಂತ ಹೇಳ್ತಾರೆ. ಹಾಗಾದರೆ ಆ ಊರು ನಮ್ಮೂರೇ ಯಾಕಾಗಿರಬಾರ್ದು, ನಮ್ಮೂರಿನ ಹೆಸರು ಅದಕ್ಕೆ ಯಾಕೆ ಕರಿಬಾರ್ದು ಅಂತ ಹೇಳ್ತಾರೆ ಆ ಭಾಗವತ. ನಿಮ್ಮೂರು ಯಾವುದು? ಹಾಗಾದರೆ ಅದಕ್ಕೊಂದು ಹೆಸರು ಇರಬೇಕಾದ್ರೆ ನಿನ್ನ ಊರು ಹೆಸರು ಹೇಳಂತ ಹೇಳ್ತೀಯ, ಹಾಗಾದರೆ ನಿಮ್ಮೂರು ಯಾವುದು ಅಂತ ಕೇಳಿದಾಗ ಕೋಡಂಗಿ ಶಿವಾಪುರ. ನಮ್ಮೂರು ಯಾವುದು ಅಂತ ಹೇಳ್ತದೆ ಶಿವಾಪುರ ಅಂತೇನಪ್ಪ ಅಂದ್ರೆ ಕೋಡಂಗಿ ಹೇಳ್ತದೆ. ಆಗ ಭಾಗವತ ಆದಿತು ಅಂದರೆ ಒಂದಾನೊಂದು ಕಾಲದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಒಂದೂರು ಆ ಊರಿನ ಹೆಸರು ಏನಂತ ಕೋಡಂಗಿ ಹೇಳ್ತದೆ ಶಿವಾಪುರ. ಅವಾಗ ಭಾಗವತರು ಅದಕ್ಕೆ ಹೇಳ್ತಾರೆ ಆ ಶಿವಾಪುರದಿಂದಲೇ ಕಥೆಯನ್ನು ಕಟ್ತಾರೆ ಕೋಡಂಗಿ. ಶಿವಾಪುರವಾಗುವುದಾದರೆ ನನ್ನ ಮಿತ್ರ ಉರ್ಪ್ ಯಜಮಾನ ಕಥೆ ಆಗಬಹುದಲ್ಲ. ನೀವು ಶಿವಾಪುರದ ಕಥೆಯನ್ನು ಹೇಳೋದಿದ್ರೆ ಆ ಊರಿನಲ್ಲಿರ್ತಕ್ಕಂತಹ ನನ್ನ ಮಿತ್ರ ಉರ್ಫ್ ಬದಲಾಗಿ ಅಂದರೆ ಮಿತ್ರನ ಜೊತೆಗೆ ನನ್ನ ಯಜಮಾನನ ಕತೆ ಅಂದರೆ ಒಡಂಗಿ ಯಜಮಾನ ಒಳೇ ಶಂಕರ ಆತನ ಮೇಲಿಂದ ಕಥೆಯನ್ನು ನೀವು ಹೇಳಬಹುದಲ್ಲ ಅಂತೇನಪ್ಪ ಅಂದರೆ ಕೋಡಂಗಿ ಭಾಗವತನ ಮುಂದೆ ಪ್ರಸ್ತಾಪವನ್ನು ಇರ್ತದೆ. ಭಾಗವತ ಯಾರಪ್ಪ ನಿನ್ನ ಮಿತ್ರ ಉರ್ಫ್ ಯಜಮಾನ? ಹೌದಾ, ಶಿವಾಪುರದಲ್ಲಿ ನಿನ್ನ ಮಿತ್ರ ಯಾರು, ನಿನ್ನ ಯಜಮಾನ ಯಾರು, ಅವನ ಹೆಸರು ಏನಂತ ಕೇಳಿದಾಗ ಅವ ಕೊಡಗಿ ಬೆಪ್ತ ಕಡಿ ಭೋಳೇಶ್ವರ. ಅಲ್ಲಿ ಶಿವಾಪುರದ ಮೇಲಿಂದ ಕತೆ ಹೇಳುವುದಾದರೆ ನನ್ನ ಗೆಳೆಯನಾಗಿರ್ತಕ್ಕಂತಹ ನನ್ನ ಯಜಮಾನನಾಗಿರ್ತಕ್ಕಂತಹ ಭೋಳೇಶಂಕರನ ಮೇಲೆ ಒಂದು ಕಥೆಯನ್ನು ಹೇಳಬಹುದಲ್ಲ ಅಂತ ಹೇಳಿದಾಗ ಅವಾಗ ಭಾಗವತರು ಯಾರಪ್ಪ ನಿನ್ನ ಮಿತ್ರ ಯಜಮಾನ, ಹಾಗಾದರೆ ಅವನ ಮೇಲಿಂದ ಕಟ್ಟೆ ಇರ್ತೀನಿ, ಹಾಗಾದರೆ ನಿನ್ನ ಮಿತ್ರ ಯಾರು, ನಿನ್ನ ಯಜಮಾನ ಯಾರು ಕೇಳಿದಾಗ ಕೋಡಂಗಿ ಬೆಪ್ತ ಕಡಿ ಭೋಳೇಶಂಕರ. ಅಂದರೆ ಆ ಕೋಡಂಗಿಯ ಯಜಮಾನ ಹೆಸರು ಬೆಪ್ತ ಕಡಿ ತಿಳಿಗೇಡಿ ದಡ್ಡ ದಡ್ಡನಾಗಿರ್ತಕ್ಕಂಥ ತಿಳಿಗೇಡಿ ಆಗಿರ್ತಕ್ಕಂಥ ಭೋಳೇಶಂಕರನ ಇನ್ನೊಂದು ಅನುವರ್ತನ ಬೆಪ್ತ ಕಡಿ. ಆ ಬೆಪ್ತ ಕಡಿ ಭೋಳೇಶಂಕರನ ಮೇಲೆ ಕಥೆಯನ್ನು ಹೇಳ್ಬೋದಲ್ಲ ಅಂತ ಆ ಕೋಡಂಗಿ ಅವಾಗ ಭಾಗವತ ಕೇಳ್ತಾನೆ ಅವನ ಮೇಲಿನ ಕತೆ ಹೇಳಬೇಕಾ? ಹಾಗಾದರೆ ಏನಪ್ಪ ಅವನ ವಿಶೇಷ ಕತೆ ಹೇಳಬೇಕಾದ್ರೆ ನೀವು ಅವನನ್ನೇ ಆಯ್ಕೆ ಮಾಡ್ಕೊಂಡು ನಿಮ್ಮ ಯಜಮಾನನನ್ನೇ ನಿಮ್ಮ ಮಿತ್ರನನ್ನೇ ಆಯ್ಕೆ ಮಾಡ್ಕೊಂಡು ಹಾಗಾದರೆ ಅವನ ಮೇಲೆ ಕತೆ ಹೇಳಬೇಕಾದ್ರೆ ಅವನ ವಿಶೇಷ ಏನು ಅಂತೇನಪ್ಪ ಅಂದರೆ ಅಲ್ಲಿ ಆ ಒಂದು ಭಾಗವತ ಯಾರಿಗೆ ಒಡಂಗಿ ಕೇಳ್ತಾನೆ ಮುಂದೆ ಏನಾಯ್ತು ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಆ ಒಂದು ಅಂಕದ ಒಂದು ಪ್ರಶ್ನೆ ಬರ್ತದೆ ಭೋಳೇಶಂಕರನ ಊರು ಯಾವುದು? ಭೋಳೇಶಂಕರನ ಊರು ಶಿವಾಪುರ. ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ಭೋಳೇಶಂಕರನ ಊರು ಶಿವಾಪುರ. ಮುಂದಿನ ಕಥೆಯನ್ನು ಅಲ್ಲಿ ಭಾಗವತರು ಕೊಡಂಗಿಗೆ ಯಾವ ರೀತಿಯಾಗಿ ಹೇಳ್ತಾರೆ ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಧನ್ಯವಾದಗಳು ವಿದ್ಯಾರ್ಥಿ.